ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಐಇಡಿ ಬಾಂಬ್ ಬಳಕೆ ಆಗಿರುವಂತಹ ಅನುಮಾನ ಐಇಡಿ ಬಳಕೆ ಶಂಕೆ ಹಿನ್ನೆಲೆ ಎನ್ಐಎ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಸ್ಫೋಟಕ್ಕೆ ಹನ್ನೆರಡು ವೋಲ್ಟ್ ಬ್ಯಾಟರಿ ಬಳಕೆ ಆಗಿರಬಹುದು ಅಂತ ಕೂಡ ಅಂದಾಜಿಸ್ಲಾಗ್ತಾ ಇದೆ ಐಇಡಿ ಬಾಂಬ್ ಬಳಕೆ ಆಗಿದೆಯಾ ಹಾಗಾದ್ರೆ ಆ ಒಂದು ಅನುಮಾನದ ಆಧಾರದಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ ಸ್ಫೋಟಕ್ಕೆ ಹನ್ನೆರಡು ಬೋಲ್ಟ್ಗಳನ್ನ ಅಹ್ ಬಳಕೆ ಮಾಡುವಂತಹದ್ದು ಐಇಡಿ ಬ್ಲಾಸ್ಟ್ ಆಗಿರುವಂತಹ ಅನುಮಾನವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಆರಂಭದಲ್ಲಿ ಏನೆಲ್ಲ ಅನುಮಾನಗಳು ಬಂದಿತ್ತು ಅದನ್ನೆಲ್ಲ ಬದಿಗಿಟ್ಟು ಈಗ ಪೊಲೀಸರು ಆಕ್ಚುಲ್ ಆಗಿ ಏನಾಗಿರಬಹುದು ಅನ್ನೋದ್ರ ಒಂದು ಪಿಕ್ಚರ್ ಪಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಅದರ ಪ್ರಕಾರ ಅದರ ಪ್ರಕಾರವಾಗಿ ಐಇಡಿ ಬ್ಲಾಸ್ಟ್ ಆಗಿರಬಹುದು ಅನ್ನುವಂತಹ ಶಂಕೆ ಇನ್ನು ಕೂಡ ಅದನ್ನ ಅಧಿಕೃತಗೊಳಿಸಿಲ್ಲ ಎಚ್ ಎಲ್ ಪೊಲೀಸರು ತನಿಖೆಯನ್ನ ಈಗ ಮುಂದುವರೆಸಿದ್ದಾರೆ ಗಾಯಗೊಂಡವರ ಪರಿಸ್ಥಿತಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕವಾಗಿ ಆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಒಂದು ಭಾಗದಲ್ಲಿ ಮಗದೊಂದು ಭಾಗದಲ್ಲಿ ಇದನ್ನ ಯಾರು ಮಾಡಿರಬಹುದು ಈಗ ಆಗಿರತಕ್ಕಂತಹ ಡ್ಯಾಮೇಜ್ ಏನು ಮುಂದಾಗಬಹುದಾದಂತಹ ಅನಾಹುತಗಳೇನಾದ್ರೂ ಸಾಧ್ಯತೆಗಳಿದೆಯಾ ಅದನ್ನ ತಡೆಯುವಂತಹ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಈ ಎಲ್ಲ ಜಾಗೃತಿಯನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ ಅದರ ಪರಿಣಾಮವಾಗಿ ಪೊಲೀಸರು ಇಡೀ ಹೋಟೆಲ್ ಅನ್ನ ಪರಿಶೀಲನೆ ನಡೆಸಿದ್ದಾರೆ ಈಗ ಸಿ ಸಿಟಿವಿ ಫುಟೇಜ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ರಾಮೇಶ್ವರಂ ಬ್ಲಾಸ್ಟ್ ಹಿಂದೆ ಉಗ್ರರ ಕೈವಾಡ ಇದೆಯಾ ಹನ್ನೆರಡು ವೋಲ್ಟ್ ಬ್ಯಾಟರಿ ಯಾವ ಕಾರಣಕ್ಕೆ ಬಳಕೆ ಮಾಡಲಾಗಿದೆ ಐಇಡಿ ಬಾಂಬ್ ಬಳಕೆ ಆಗಿರತಕ್ಕಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಎನ್ಎಸ್ಜಿ ಎನ್ಐಎ ತಂಡಗಳಿಂದ ತನಿಖೆ ನಡೆಸಬಹುದಾದ ಸಾಧ್ಯತೆ ಇದೆ ಇನ್ ಕೇಸ್ ಏನಾದ್ರೂ ಡಿ ಬ್ಲಾಸ್ಟ್ ಆಗಿದ್ದು ಹನ್ನೆರಡು ವೋಲ್ಟ್ ಬ್ಯಾಟರಿಯನ್ನ ಬಳಕೆ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆದ್ರೆ ಮುಂದಿನ ಹಂತದಲ್ಲಿ ಇದು ದೊಡ್ಡ ಮಟ್ಟಿಗಿನ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ಉಮೇಶ್ ಈಗ ಒಂದು ಪಿಕ್ಚರ್ಗೆ ಬರಲಾಗಿದೆಯಾ ಏನ್ ಆಗಿರಬಹುದು ಏನು ಬಳಕೆ ಆಗಿದೆ ಅಂತ ಆ ಪ್ರಕಾರವಾಗಿ ಐಇಡಿ ಬ್ಲಾಸ್ಟ್ ನ ಶಂಕೆ ಏನು ಹೇಳ್ತಾ ಇದೆ ದಿವ್ಯ ಜ್ಯೋತಿ ಈಗ ಸಂಪೂರ್ಣವಾಗಿ ಬಹುತೇಕ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರುವಂತದ್ದು ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳದಲ್ಲಿರುವಂತಹ ಪರಿಸ್ಥಿತಿ ನೋಡ್ತಾ ಇದ್ದಾರೆ ನಿಜಕ್ಕೂ ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇರುವಂತದ್ದು ಆ ರಾಮೇಶ್ವರ ಕೆಫೆ ಏನಿದೆ ಕೆಫೆಯ ಕೈತೊಳೆಯುವ ಜಾಗ ಏನಂತ ಆ ಜಾಗದಲ್ಲಿ ಸ್ಫೋಟಗೊಂಡಿರುವಂತದ್ದು ಅದ್ರ ಪರಿಣಾಮವಾಗಿ ಸಂಪೂರ್ಣವಾಗಿ ಒಂದು ಭಾಗ ಸಂಪೂರ್ಣವಾಗಿ ಜಖಮ್ ಆಗಿದೆ ಆ ಸಂದರ್ಭದಲ್ಲಿ ಆ ತೊಳೆಯೋದಕ್ಕೆ ಯಾರು ಬಂದಿದ್ರು ಆ ಅವರಿಗೆ ಐದು ಜನರಿಗೆ ಗಾಯ ಆಗಿರುವಂತದ್ದು ಅದರಲ್ಲಿ ಓರ್ವ ಯುವತಿಗೆ ಗಂಭೀರ ಸ್ವರೂಪದ ಗಾಯ ಆಗಿರೋದ್ರಿಂದ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಉಳಿದಂತೆ ಒಂದು ಸ್ವಲ್ಪ ಪಕ್ಕದಲ್ಲಿ ಏನಾದ್ರೂ ಬ್ಲಾಸ್ಟ್ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಿತ್ತು ಏಕೆಂದ್ರೆ ರಾಮೇಶ್ವರಕ್ಕೆ ಏನಿದೆ ಸಾವಿರಾರು ಜನ ಇರ್ತಾರೆ ಮಧ್ಯಾಹ್ನ ಊಟದ ಸಂದರ್ಭ ಆಗಿರೋದ್ರಿಂದ ಸುಮಾರು ಆರ್ನೂರಕ್ಕೂ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು ಆದ್ರೆ ಈ ಡಸ್ಟ್ಬಿನ್ ಏನಿದೆ ಡಸ್ಟ್ಬಿನ್ ಬಳಿ ಒಂದು ಬ್ಯಾಗ್ ಅಲ್ಲಿ ವಸ್ತು ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಹಾಗಾಗಿ ಈಗ ಸ್ಥಳದಲ್ಲೂ ಕೂಡ ಎಫ್ಎಸ್ಎಲ್ ತಂಡ ಆಗಿರಬಹುದು ಬಾಂಬ್ ದಳ ಸೇರಿದಂತೆ ಎಲ್ಲರೂ ಕೂಡ ಈಗ ಬಂದು ಪರಿಶೀಲನೆ ಮಾಡ್ತಾ ಇರುವಂತಹ ಹೋಟೆಲ್ ನ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ಈಗಷ್ಟೇ ಸ್ಥಳ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಕೂಡ ಪರಿಶೀಲನೆ ಮಾಡ್ತಾ ಈಗ ಬಹುತೇಕ ಈಗ ಎರಡು ಗಂಟೆಗಳಿಂದ ಏನು ಪರಿಶೀಲನೆ ನಡೆಸ್ತಾ ಇದೆ ಈ ಪರಿಶೀಲನೆಯಲ್ಲಿ ಒಂದು ವಸ್ತು ಸ್ಫೋಟವಾಗಿರೋದಂತೂ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಯಾವ ವಸ್ತುವಿಂದ ಅದು ಸ್ಫೋಟ ಆಗಿದೆ ಅನ್ನೋದು ಅಷ್ಟೇ ಗೊತ್ತಾಗ್ಬೇಕಾಗಿದೆ ಸಿಲಿಂಡರ್ ಸ್ಫೋಟ ಆಗಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಹಿರಿಯ ಅಧಿಕಾರಿಗಳು ಕೂಡ ಇಡೀ ಹೋಟೆಲ್ ತುಂಬಾ ಸರ್ಚ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಫೋಟ ತೀವ್ರತೆ ಎಷ್ಟಿದೆ ಮತ್ತೆ ಎಷ್ಟು ದೂರಕ್ಕೆ ಅದು ಆ ವಸ್ತುಗಳನ್ನ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಆ ವಸ್ತುಗಳನ್ನು ತೆಗೆದುಕೊಂಡ್ರೆ ಯಾವ ವಸ್ತು ಇಲ್ಲಿ ಸ್ಫೋಟ ಆಗಿರ್ಬೋದು ಗೊತ್ತಾಗ್ತದೆ ಹೋಟೆಲ್ ನ ನೀವು ನೋಡ್ತಾ ಇರ್ಬೋದು ಹೋಟೆಲ್ ನ ಒಳಭಾಗದಲ್ಲಿ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ನಿಜಕ್ಕೂ ಆ ಸಾವು ನೋವುಗಳು ಸಂಭವಿಸ್ತಾ ಇದ್ವು ಅದು ಆ ಡಸ್ಟ್ಬಿನ್ ಅಂದ್ರೆ ಕೈ ತೊಳೆದುಕೊಂಡು ಏನು ಡಸ್ಟ್ಬಿನ್ ಗೆ ಏನು ವಸ್ತು ಹಾಕ್ತಿವಿ ಆ ಭಾಗದಲ್ಲಿ ಒಂದು ಬ್ಯಾಗ್ ಇಟ್ಟಿದ್ರು ಆ ಬ್ಯಾಗ್ ಇಂದ ಇದ್ದಂತ ವಸ್ತು ಸ್ಫೋಟ ಆಗಿದೆ ಬಗ್ಗೆ ಮಾಹಿತಿ ಲಭ್ಯ ಆಗಿರುವಂತಾಗಿ ಸ್ಫೋಟಗೊಂಡಿರುವಂತೂ ಕನ್ಫರ್ಮ್ ಆಗಿ ಆ ಗೊತ್ತಾಗಿರುವಂತಲಿಂಡರ್ ಅದು ಹೇಳ್ತಾ ಸಿಲಿಂಡರ್ ಸ್ಫೋಟ ಅಲ್ಲ ಬ್ಯಾಗ್ ಒಂದರಲ್ಲಿ ಇದ್ದಂತ ಸ್ಫೋಟಕ ವಸ್ತು ಸ್ಫೋಟಗೊಂಡು ಈ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಸಿಗ್ತಾ ಇರುವಂತದ್ದು ಈಗಾಗಲೇ ಪರಿಶೀಲನೆ ಕೂಡ ನಡೆದಿರೋ ಕಾರಣಕ್ಕಾಗಿ ಯಾವ ವಸ್ತುವಿಂದ ಸ್ಫೋಟ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕಾಗಿರುವಂತದ್ದು ದಿವ್ಯ ಜೊತೆ